लाइक माड़ी, सब्सक्राइब माड़ी, होसा वीडियो अप्डेट्स गागी बेल बटन क्लिक माड़ी। हाय फ्रेंड्स, पद्मा पाकशालेगे स्वागत। इवत्तु होळिगे माड़ोदु याव तर अंतं तोरिस्तीनि नोडि। होळिगे याव तर बंदिदे अंतंदबिट्टु ಕೆಲವೊಬ್ಬರು ಮಾಡಿರ್ತಾರೆ, ಸೈಡಿಗೆಲ್ಲ ಹಿಟ್ಟು ಹಾಗೆ ಇರುತ್ತೆ, ಊರ್ಣ ಎಲ್ಲ ಎಲ್ಲ ಕಡೆ ಬಂದಿರೋದೇ ಇಲ್ಲ ಸಮಾನೆ. ನೋಡಿ ಯಾವ ಥರ ಬಂದಿದೆ, ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಮಾಡ್ಬೋದು. ನಾ ಹೇಳೋ ಮೆಜರ್ಮೆಂಟಿಂದ ಕರೆಕ್ಟಾಗಿ ಮಾಡೋಕ್ಕೆ ಬರಲಿಲ್ಲ ಸತ, ಬಿಗಿನರ್ ಸತ ಈಸಿಯಾಗಿ ಮಾಡ್ಬೋದು. ಯಾವ ಥರ ಮಾಡೋದು, ಹಿಟ್ಟು ಕಲಸಲಿಕ್ಕೆ ಮೈದಾ ಹಿಟ್ಟು ತಗೊಂಡಿದ್ದೀನಿ ನಾನು. 3/4 ಕೆಜಿ ಮೈದಾ ಹಿಟ್ಟಿಗೆ 1/4 ಕೆಜಿ ಬಾಂಬೆ ರವೆ ಅಂತಾರಲ್ಲ, ಚಿಕ್ಕ ಸೈಜಿನ ರವೆ ಇಲ್ಲ ಚಿರೋಟಿ ರವೆ ಅಂತೇವಲ್ಲ, ಆ ರವೆ ಹಾಕಬೇಕಾಗುತ್ತೆ. ಅಂದರೆ ಈ ಕಣಕ ತುಂಬ ಚೆನ್ನಾಗಿ ಬರುತ್ತೆ. 1 ಕೆಜಿ ಮಾಡಬೇಕಾದ್ರೆ 3/4 ಕೆಜಿ ಮೈದಾ ಹಿಟ್ಟು ಇಲ್ಲ 1/4 ಕೆಜಿ ರವೆ ತಗೋಬೇಕು. ಒಟ್ಟು 1/4 ಭಾಗದಷ್ಟು ರವೆ ಬೇಕಾಗುತ್ತೆ. 3/4 ಭಾಗ ಹಿಟ್ಟಿದ್ರೆ ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಶಿನ ಪುಡಿ, ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕಲಸಿಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟು ಕಲಸಬೇಕಾಗುತ್ತೆ. ಇದನ್ನು ಒಂದೇ ಸಾರಿ ಹಾಕಬಾರ್ದು, ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ನಾದುತ್ತಾ ಇದನ್ನು ಕಲಸಬೇಕಾಗುತ್ತೆ. ಈ ಅಳತೆಯಲ್ಲಿ ಪರ್ಫೆಕ್ಟಾಗಿ ಮಾಡಿದರೆ ಯಾವತ್ತೂ ಹೋಳಿಗೆ ಫೇಲ್ ಆಗೋ ಚಾನ್ಸೇ ಇರೋದಿಲ್ಲ. ನೋಡಿ, ಈ ಹದಕ್ಕೆ ಕಲಸಬೇಕಾಗುತ್ತೆ. ತುಂಬ ಗಟ್ಟಿನೂ ಕಲಸಬಾರ್ದು, ತುಂಬ ತೆಳುವಾಗಿಯೂ ಕಲಸಬಾರ್ದು. ಚಪಾತಿ ಹಿಟ್ಟಿನಕಿನ ಸ್ವಲ್ಪ ಮೆದುವಾಗಿ ಸಾಫ್ಟಾಗಿ ಇರಬೇಕು. ನೋಡಿರಿ, ಇವಾಗ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿಬಿಟ್ಟು ಮೇಲೆಲ್ಲ ಗಟ್ಟಿಯಾಗಬಾರ್ದು ಅಂದ್ಬಿಟ್ಟು 1/2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಈ ಥರ ಸಾಫ್ಟ್ನ ಮಾಡಿಬಿಟ್ಟು ಎಲ್ಲ ಕಡೆ ಸವರಿ ಇದನ್ನು. ಇದು ಕಡಿಮೆ ಅಂದರೆ ಒಂದು 2 ಅವರ್ಸ್ ನೆನಿಬೇಕಾಗುತ್ತೆ ಇದು ಹಿಟ್ಟು, ರವೆ ಆಗಿರೋದ್ರಿಂದ ನೆನಿಬೇಕಿದು. ನೋಡಿ, ಇವಾಗ ಊರ್ಣ ಯಾವ ಥರ ರೆಡಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾವು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಕಡಲೆಬೇಳೆ ಹಾಕಿಬಿಟ್ಟು ಆ ಕಡಲೆಬೇಳೆಗೆ ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕಿದ್ದೀನಿ ನಾನು. ಅದರ 2ರಷ್ಟು ನೀರು ಹಾಕಿದ್ದೀನಿ. ಆಮೇಲೆ 1 ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾನು, ಈ ಇದರಲ್ಲಿ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ. ನೋಡಿ, ಕಡಲೆಬೇಳೆ ಈ ಸೈಜಲ್ಲಿ ಬೆಂದಿದೆ. ಒಂದು 4 ಸೀಟಿ ಆದರೆ ಸಾಕಾಗುತ್ತೆ. ಕಡಲೆಬೇಳೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಇದನ್ನು ಚೆನ್ನಾಗಿ ಬಸ್ತು ಬಿಡಬೇಕು. ಹೇಗೆ ಬಂದಿದೆ ಅಂದರೆ ನೋಡಿರಿ, ಈಗ ಹಿಚ್ಚಿಗೆ ನೋಡಿದ್ರೆ ಈ ಥರ ಸಾಫ್ಟ್ನೆಸ್ ಗೊತ್ತಾಗಬೇಕು. ಹೀಗೆ ಸಾಫ್ಟಾಗಿ ಇದು ಕೈಗೆ ಅಂಟಬೇಕು, ಆ ಥರ ಬರಬೇಕು. ನೋಡಿ, ಇದನ್ನು ಚೆನ್ನಾಗಿ ಬಸಿದು ಬಿಡಬೇಕು ಇದನ್ನು. ಅದು ಬಸ್ತು ನೀರು ಹೋಳಿಗೆ ಸಾರು ಅಂತಂದು ಮಾಡ್ತೀವಿ, ತುಂಬಾ ಚೆನ್ನಾಗಿರುತ್ತೆ, ಅದು ಕೂಡ ವೇಸ್ಟ್ ಆಗೋದಿಲ್ಲ. ನಾವು ಎಷ್ಟು ಬೇಳೆ ತೊಗೊಂಡಿರ್ತೇವೋ ಅಷ್ಟೇ ಬೆಲ್ಲ ತೊಗೋಬೇಕಾಗುತ್ತೆ. 1/2 ಕೆಜಿ ಬೇಳೆ ಹಾಕಿದರೆ 1/2 ಕೆಜಿ ಬೆಲ್ಲ ಬೇಕಾಗುತ್ತೆ. 1 ಕೆಜಿ ಹಾಕಿದರೆ 1 ಕೆಜಿ ಬೇಕಾಗುತ್ತೆ. ಅಂದರೆ ಕರೆಕ್ಟಾಗಿ ಮೆಜರ್ಮೆಂಟಿಗೆ ನಾ ಹೇಳ್ತಾ ಇರೋದು. ನೋಡಿ, ಇದಕ್ಕೆ ಬೆಲ್ಲಕ್ಕೆ ಪೌಡ್ರ್ ಮಾಡಿ 1 ಸ್ಪೂನ್ 2 ಸ್ಪೂನಷ್ಟು ನೀರು ಹಾಕಿ ಕರಗಿಸ್ತಾ ಇದ್ದೀನಿ. ಬೆಲ್ಲದಲ್ಲಿ ಕಸ ಇತ್ತು ಅಂದರೆ ಸೋಸ್ಕೋಬೇಕಾಗುತ್ತೆ, ಇಲ್ಲ ಅಂದರೆ ಪರವಾಗಿಲ್ಲ, ಚೆನ್ನಾಗಿದ್ದರೆ ಏನು ಇದು ಮಾಡೋದು ಬೇಡ. ನೋಡಿರಿ, ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ಇದಕ್ಕೇ ನಾನು ಒಂದು ತೆಂಗಿನಕಾಯಿನ ನಾನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೆ. ನೀರು ಹಾಕಬಾರ್ದು ಅದಕ್ಕೂ ಕೂಡ, ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ಅದನ್ನು ಇವಾಗಲೇ ಹಾಕ್ತಾಯಿದ್ದೀನಿ. ಬೇಳೆ ಎಲ್ಲ ಬಸ್ತಿಟ್ಟಿದ್ನಲ್ಲ, ಅದು ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಎಲ್ಲ ಬೇಳೆ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕು, ಆ ಥರ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇದು ತೆಳುವಾಗಿದೆ ಅನಿಸುತ್ತೆ, ಆಮೇಲೆ ಗಟ್ಟಿಯಾಗುತ್ತೆ. ಇದು ಏಲಕ್ಕಿ ಮತ್ತು ಶುಂಠಿ ಪುಡಿ. ಇದು ಒಂದು 3 ಏಲಕ್ಕಿ ಹಾಕಿದ್ದೀನಿ ನಾನು, 3 ಏಲಕ್ಕಿ ಮತ್ತು ಸ್ವಲ್ಪ ಒಣಶುಂಠಿ ಪುಡಿ ಇಷ್ಟನ್ನು ಹಾಕ್ತಾಯಿದ್ದೀನಿ. ಘಮಕ್ಕೋಸ್ಕರ ಇದು ಹಾಕ್ತಾ ಇರೋದು, ತುಂಬ ಚೆನ್ನಾಗಿ ವಾಸನೆ ಬರುತ್ತೆ ಅಂತಂದ್ಬಿಟ್ಟು. ಇದು ತೆಳುವಾಗಿದೆ ಅಂತ ಅನಿಸ್ಬೋದು, ತೆಳು ಆರಿದ ಮೇಲೆ ಗಟ್ಟಿಯಾಗುತ್ತೆ. ಇದು ತಣ್ಣಗಾದ್ಮೇಲೆ ನಾವು ಮಿಕ್ಸಿಗೆ ಹಾಕಬೇಕಾಗುತ್ತೆ. ನೋಡಿಕೊಂಡು ಸ್ವಲ್ಪ ಸ್ವಲ್ಪನೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡುವಾಗ ನೀರು ಹಾಕಬಾರ್ದು, ಚೆನ್ನಾಗಿ ಗ್ರೈಂಡ್ ಫೈನಾಗಿ ಪೇಸ್ಟ್ ಆಗಬೇಕು, ಆ ಥರ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ಹಾಕಿದರೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ನೋಡಿ, ಚೆನ್ನಾಗಿ ಹೂರ್ಣ ರೆಡಿಯಾಗಿದೆ. ಈ ಹದಕ್ಕೆ ಇರಬೇಕು ಹೂರ್ಣ ಗಟ್ಟಿ. ನೋಡಿ, ತುಂಬ ತೆಳು ಆಗಬಾರ್ದು, ಈ ಹದಕ್ಕೆ ಇರಬೇಕು. ನೋಡಿ, ಹೋಳಿಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ನಾನು ಸ್ವಲ್ಪನೇ ತೊಗೊಂಡು ತೋರಿಸ್ತಾ ಇದ್ದೀನಿ ಇವಾಗ. ಈ ಹಿಟ್ಟನ್ನು ಚೆನ್ನಾಗಿ ಈ ಥರ ಕೈಯಲ್ಲಿ ನಾದಬೇಕು. ನೋಡಿ, ಎಷ್ಟು ಸಾಫ್ಟಾಗಿದೆ ರವೆ ಮೈದಾ ಎಲ್ಲ ಹಾಕಿರೋದು. ನೆಂದ್ಬಿಟ್ಟು 2 ಅವರ್ಸ್ ಥರ ನೆನಿಬೇಕಾಗುತ್ತೆ ಇದು. ನೆಂದ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ.
ಹೋಳಿಗೆ ಅನ್ನೋದು ಕಷ್ಟ ಆಗೋದೇ ಇಲ್ಲ, ಯಾವುದೇ ಹಬ್ಬ ಇರಲಿ ಏನಿರಲಿ ವಾರಕ್ಕೊಮ್ಮೆ ಆದರೂ ಆರಾಮ ಈಸಿಯಾಗಿ ಮಾಡ್ಕೋಬೋದು ನೋಡಿ. ಈ ಥರ ನಾವು ಯಾವ ಸೈಜಲ್ಲಿ ಮಾಡ್ತೇವೆ ಅಂತಂದು ಆ ಸೈಜಿನ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಕಣಕ ತೊಗೊಳೋದು. ಇಷ್ಟು ತೊಗೊಂಡಿದ್ದೀನಿ ನಾನು ಹಿಟ್ಟನ್ನ. ಹಿಟ್ಟು ತೊಗೊಂಡು ಕೈಯಲ್ಲೇ ಸ್ವಲ್ಪ ಈ ಥರ ಮಾಡಬೇಕು, ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಥರ ಕೈಯಲ್ಲೇ ಈ ಥರ ಹಿಂಗೆ ಅಗಲ ಮಾಡಬೇಕು. ಹೂರ್ಣ ತುಂಬೋದು ತೋರಿಸ್ತಾ ಇದ್ದೀನಿ ನೋಡಿ, ಇವಾಗ ಯಾವ ಥರ ತುಂಬೋದು ಅಂದ್ಬಿಟ್ಟು ನೋಡಿ. ಇಷ್ಟು ಹೂರ್ಣ ತೊಗೊಂಡಿದ್ದೀನಿ ನಾನು. ಇದು ತೊಗೊಂಡ್ಬಿಟ್ಟು ಹಿಂಗೆ ಒಳಗಡೆ ಈಗ ಹಾಕ್ತಾ ಹಾಕ್ತಾ ನೋಡಿ ಈ ಥರ ತಿರುಗಿಸ್ಬೇಕು, ಒಳಗಡೆ ಹಿಂಗೆ ಪ್ರೆಸ್ ಮಾಡಬೇಕು. ಮಾಡಿದಂಗೆ ತಾನೇ ಒಳಗೆ ಹೋಗುತ್ತೆ ಹಿಟ್ಟು, ಕಣಕ ಇದ್ದಿದ್ದೆಲ್ಲ ಮೇಲೆ ಈ ಥರ ಬರುತ್ತೆ. ಈಗ ಬಂದಮೇಲೆ ನೋಡಿ ಈ ಥರ ಹೀಗೆ ಮಾಡಿ ಚೆನ್ನಾಗಿ ಸ್ಟಫಿಂಗ್ ಚೆನ್ನಾಗಿ ಮಾಡಬೇಕು, ಹೊರಗಡೆ ಬರಬಾರ್ದು ನೋಡಿ. ಈ ಥರ ನೋಡಿ ಈ ಥರ ಮಾಡಿ, ಈ ಥರ ಮಾಡಿ ಮಾಡಿ ಒಂದು ನಾಲ್ಕು ಇಟ್ಕೊಂಡ್ಬಿಟ್ರೆ ಈಸಿ ಆಗಿಬಿಡುತ್ತೆ, ಹೋಳಿಗೆ ಮಾಡೋದು ಕಷ್ಟ ಆಗೋದಿಲ್ಲ ನೋಡಿ. ಈ ಥರ ಎಲ್ಲವನ್ನೂ ಇದೇ ಥರನೇ ಮಾಡಿ ಇಟ್ಕೊಳ್ಳೋಣ ನೋಡಿ. ಹಿಟ್ಟು ಈ ಸೈಜ್ ಇದ್ದರೆ ಹೂರ್ಣ ಈ ಸೈಜ್ ಇರಬೇಕು, ಹಿಟ್ಟಿನಕಿನ ಸ್ವಲ್ಪ ಹೂರ್ಣಕ್ಕಿನ ಸ್ವಲ್ಪ ಕಡಿಮೆ ಇರಬೇಕು ಹಿಟ್ಟು, ಅದೇ ಸೈಜಿಗೆ ತೊಗೋಬಾರ್ದು ಸ್ವಲ್ಪ ಕಡಿಮೆ ಇರಬೇಕು. ಇನ್ನೊಂದು ತೋರಿಸ್ತೀನಿ ನೋಡಿ ಸ್ಟಫಿಂಗ್ ಮಾಡೋದು ಯಾವ ಥರ ಅಂತಂದ್ಬಿಟ್ಟು ನೋಡಿ. ಹಿಟ್ಟು ತೊಗೊಂಡ್ಬಿಟ್ಟು ಈ ಥರ ಅಗಲ ಮಾಡಿಬಿಟ್ಟು ಇದು ಹೂರ್ಣನ ಇದು ಉದ್ದಕ್ಕೆ ಮಾಡಿ ಹೀಗೆ ಮಾಡ್ತಾ ಮಾಡ್ತಾ ಕೈಯಲ್ಲೇ ಈ ಥರ ತಿರುಗಿಸ್ತಾ ಹೋಗಬೇಕು ಅಂದರೆ ಚೆನ್ನಾಗಿ ಒಳಗಡೆ ಎಲ್ಲ ಸ್ಟಫ್ ಆಗುತ್ತೆ. ಇದು ಮಾಡ್ತಾ ಮಾಡ್ತಾ ಹೋದರೆ ತಾನೇ ಗೊತ್ತಾಗುತ್ತೆ. ಇದು ನೋಡಿ ಇನ್ನೊಂದು ಥರ ತೋರಿಸ್ತಾ ಇದ್ದೀನಿ ಯಾವ ಥರ ಸ್ಟಫಿಂಗ್ ಅಂತಂದ್ಬಿಟ್ಟು ಹೀಗೆ ಹೀಗೆ ಮಾಡೋದು. ಅಕಸ್ಮಾತ್ ನಮಗೆ ಹಿಟ್ಟು ಎಕ್ಸ್ಟ್ರಾ ಜಾಸ್ತಿ ಅನ್ನಿಸ್ತು ಅಂದರೆ ಹೀಗೆ ಮಾಡ್ತಾ ಮಾಡ್ತಾ ಮೇಲೆ ಬಂದಿದ್ದನ್ನು ಎಕ್ಸ್ಟ್ರಾ ಇದ್ದಿದ್ದನ್ನು ತೆಗೆದು ಬಿಡ್ಬೋದು ಇಷ್ಟು ನೋಡಿ, ತೆಗಿಬೋದು. ಇಲ್ಲ ಕರೆಕ್ಟ್ ಅನ್ನಿಸ್ತು ಅಂದರೆ ಹೀಗೆ ಅದ್ಮಿ ಮಾಡ್ಕೊಂಬಿಡ್ಬೋದು ಅಷ್ಟೇ ನೋಡಿ ಯಾವ ಥರ ಬಂದಿದೆ ಅಂದ್ಬಿಟ್ಟು. ಇದೇ ಥರನೇ ಎಲ್ಲವನ್ನೂ ಮಾಡಿಟ್ಕೋಬೇಕು. ಈ ಥರ ಮಾಡಿಟ್ಕೊಂಬಿಟ್ಟು ಈಗ ಹೋಳಿಗೆ ಯಾವ ಥರ ಮಾಡೋದು ಅಂತಂದು ತೋರಿಸ್ತೀನಿ ನೋಡಿ. ನಾವು ಯಾವುದೇ ಹಬ್ಬ ಬರಲಿ ಏನೇ ಇರಲಿ ಎಲ್ಲದಕ್ಕೂ ಹೋಳಿಗೆ ಮಾಡೇ ಮಾಡ್ತೀವಿ. ಹೋಳಿಗೆ ಸರಿಯಾಗಿ ಬರಲಿಲ್ಲ ಅಂದರೆ ತುಂಬಾ ಬೇಜಾರಾಗ್ಬಿಡುತ್ತೆ ನೋಡಿ. ಹೂರ್ಣ ನೋಡಿ ಈ ಥರ ಗಟ್ಟಿಯಾಗಿ ಹೀಗಿರಬೇಕು ಅಂದ್ರೇ ಚೆನ್ನಾಗಿ ಬರೋದು. ಹೂರ್ಣ ಮತ್ತು ಕಣಕ ಹಿಟ್ಟು ಚೆನ್ನಾಗಿದ್ದರೆ ಹೋಳಿಗೆ ಈಸಿಯಾಗಿ ಬೇಗ ಬೇಗನೆ ಮಾಡ್ಕೊಂಬಿಡ್ಬೋದು. ವಾರಕ್ಕೊಂದ್ಸರಿ ಯಾವಾಗ ಬೇಕಾಗುತ್ತೋ ಅವಾಗ ಮಾಡ್ಕೋಬೋದು ನಾವು ನೋಡಿ. ನಾನೊಂದು ಎಣ್ಣೆ ಪ್ಯಾಕೆಟಿನ ಕವರ್ ತೊಗೊಂಡಿದ್ದೀನಿ, ಇಲ್ಲಾಂದರೆ ಒಂದು ಬಾಳೆ ಎಲೆಯಾರು ತೊಗೋಬೋದು, ಇಲ್ಲ ಬಟರ್ ಪೇಪರ್ ಆರೋ ತೊಗೊಂಡ್ಬಿಟ್ಟು ಹೀಗೆ ಇಟ್ಬಿಟ್ಟು ಕೈಯಲ್ಲೇ ಸ್ವಲ್ಪ ಹೀಗೆ ತಟ್ಟಾ ಹೋಗಬೇಕು. ಎರಡು ರೀತಿಯಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಹೀಗೆ ಮಾಡಬೇಕು, ಕೈಯಲ್ಲೇ ಬೇಕಿದ್ರೆ ಮಾಡ್ಬೋದು, ಇಲ್ಲ ಹೀಗೆ ಲಟ್ಟಣಿಗೆ ತೊಗೊಂಡ್ಬಿಟ್ಟು ನಮ್ಗೆ ಯಾವ ಸೈಜಲ್ಲಿ ಬೇಕಾಗುತ್ತೋ ಆ ಸೈಜಲ್ಲಿ ಹೀಗೆ ಮಾಡಿಕೊಂಡು ನೋಡಿ ಈಸಿಯಾಗಿ ಬರುತ್ತೆ, ಏನು ಕಷ್ಟ ಆಗೋಲ್ಲ ನೋಡಿ. ಒಂದು ತವಾಕ್ ಆದಮೇಲೆ ಹೀಗೆ ಹಾಕೋದು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಈಸಿಯಾಗಿ ಬಂದಿದೆ. ಹೂರ್ಣ ನೋಡಿ ಎಲ್ಲ ಕಡೆಯೂ ಸಮವಾಗಿ ಬಂದಿದ್ದೆ. ಕೆಲವೊಬ್ಬರಿಗೆ ಸೈಡಿಗೆಲ್ಲ ಕಣಕ ಹಾಗೆ ಕಾಣಿಸ್ತಾ ಇರುತ್ತೆ, ಸೈಡಿಗೆ ಇರೋದೇ ಇಲ್ಲ ಹೂರ್ಣ, ಎಲ್ಲ ಕಡೆ ಬಂದಿರೋದೇ ಇಲ್ಲ, ಆ ಥರ ಇರುತ್ತೆ ನೋಡಿ. ಈ ಥರ ಹಿಟ್ಟು ಹೂರ್ಣ ಎಲ್ಲ ಸಮಾನ ಇದ್ದರೆ ಈಸಿಯಾಗಿ ಮಾಡ್ಬೋದು. ರವ ಅದಕ್ಕೇ ರವೆ ಹಾಕಿದರೆ ಕಾಲು ಭಾಗದಷ್ಟು ಆ ಥರ ಆಗೋದಿಲ್ಲ, ಚೆನ್ನಾಗಿ ಬರುತ್ತೆ ಹೋಳಿಗೆ. ಎಂಥವ್ರು ಸತ ಈಸಿಯಾಗಿ ಮಾಡ್ಕೋಬೋದು ನೋಡಿ. ಈ ಕಡೆ ಒಂದು ಕಡೆ ಬೆಂದ ಮೇಲೆ ಈ ಕಡೆ ತಿರುಗಿಸಿ ಹಾಕಬೇಕಾಗುತ್ತೆ ನೋಡಿ. ಯಾವ ಥರ ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹೋಳಿಗೆ. ಕಡಲೆಬೇಳೆದೆ ಅಂತ ಇಲ್ಲ, ತೊಗರಿ ಬೆಳೆದು ಕೂಡ ಸೇಮ್ ಇದೇ ಥರನೇ ಮಾಡೋದು ನೋಡಿ. ಹೋಳಿಗೆ ಯಾವ ಥರ ಬಂದಿದೆ ಅಂದ್ಬಿಟ್ಟು ನೋಡಿ ಯಾವ ಥರ ಕಾಣಿಸ್ತಾ ಇದೆ. ತುಂಬ ಈಸಿಯಾಗಿ ನಮ್ಗೆ ಯಾವಾಗ ಬೇಕೋ ಅವಾಗ ಮಾಡ್ಕೋಬೋದು. ಹೋಳಿಗೆ ಅಂದರೆ ಕಷ್ಟ ಅಂತಂದು ಅಂದ್ಕೊಂಡಿರ್ತೀವಿ, ಏನೂ ಇಲ್ಲೇ ಇಲ್ಲ, ಆರಾಮಾಗಿ ಯಾವಾಗ ಬೇಕೋ ಅವಾಗ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.